ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಗೆ 2 ಲಕ್ಷ ಡಿಡಿ ಜೊತೆ ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದ ವಿರುದ್ಧ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಿಗೆ 2 ಲಕ್ಷ ಡಿಡಿ ಜೊತೆ ಅರ್ಜಿಯ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದ ವಿರುದ್ಧ ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅಸಮಾಧಾನ ಹೊರಹಾಕಿದ್ದಾರೆ. ಇದುವರೆಗೂ ಕೆಪಿಸಿಸಿ ಅರ್ಜಿಯನ್ನ ಮಲ್ಲಿಕಾರ್ಜುನ್ ಅವರು ಕೂಡ ಇನ್ನೂ ಹಾಕಿಲ್ಲ. ಸೊ ನಾವು ಪ್ರಾಮಾಣಿಕವಾಗಿ ಇರುವವರು 2 ಲಕ್ಷ ಏಕೆ ಕೊಡಬೇಕು ಅಂತೇಳಿ ಇವರ ಪ್ರಶ್ನೆ. ಸೊ ಆದ್ದರಿಂದ ಇದುವರೆಗೂ ಕೂಡ ನಾನು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಮುಂದೆ ನಾನು ಕೇವಲ ಅರ್ಜಿಯನ್ನು ಮಾತ್ರ ಸಲ್ಲಿಕೆ ಮಾಡ್ತೀನಿ. ನನಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಬೇಸರ ಏನಿಲ್ಲ, ಆದರೆ 2 ಲಕ್ಷ ಕೊಡಬೇಕು ಅನ್ನೋದ್ರ ಬಗ್ಗೆ ಬೇಸರ ಇದೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಂದೇನಿಲ್ಲ ಅರ್ಜಿ ಹಾಕೋದ್ ಬಗ್ಗೆ. ನಾವು 2 ಲಕ್ಷ ರೂಪಾಯಿ ಯಾಕೆ ಕಟ್ಟಬೇಕು ಅಂತ ನಾನು ಕೇಳ್ತದೆ. 2 ಲಕ್ಷ ರೂಪಾಯಿ ಕಟ್ಟೋದು ಯಾಕೆ? ನಾವು ಪ್ರಾಮಾಣಿಕವಾಗಿರೋರು, ನಾವು 2 ಲಕ್ಷ ರೂಪಾಯಿ ಕಟ್ಟಬಾರ್ದು. ಆ ನಿಟ್ಟಿನಲ್ಲಿ ಅರ್ಜಿ ಕೊಡ್ತೇವೆ, ಕೊಡಲ್ಲ ಅಂತಲ್ಲ, 2 ಲಕ್ಷ ರೂಪಾಯಿ ಕಟ್ಟಲ್ಲ. ನಾನು ನಂದೇನಿಲ್ಲ ಅರ್ಜಿ ಹಾಕೋದ್ ಬಗ್ಗೆ. ನಾವು 2 ಲಕ್ಷ ರೂಪಾಯಿ ಯಾಕೆ ಕಟ್ಟಬೇಕು ಅಂತ ನಾನು ಕೇಳ್ತದೆ. 2 ಲಕ್ಷ ರೂಪಾಯಿ ಕಟ್ಟೋದು ಯಾಕೆ? ನಾವು ಪ್ರಾಮಾಣಿಕವಾಗಿರೋರು, ನಾವು 2 ಲಕ್ಷ ರೂಪಾಯಿ ಕಟ್ಟಬಾರ್ದು. ಆ ನಿಟ್ಟಿನಲ್ಲಿ ಅರ್ಜಿ ಕೊಡ್ತೇವೆ, ಕೊಡಲ್ಲ ಅಂತಲ್ಲ, 2 ಲಕ್ಷ ರೂಪಾಯಿ ಕಟ್ಟಲ್ಲ. ನಾನು ನಂದೇನಿಲ್ಲ ಅರ್ಜಿ ಹಾಕೋದ್ ಬಗ್ಗೆ. ನಾವು 2 ಲಕ್ಷ ರೂಪಾಯಿ ಯಾಕೆ ಕಟ್ಟಬೇಕು ಅಂತ ನಾನು ಕೇಳ್ತೇನೆ. ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.